ಶಾಶ್ವತನಾಗಿ ಚಿರನಿದ್ರೆಗೆ ಜಾರಿದ ರೆಬೆಲ್ ಸ್ಟಾರ್ ಅಂಬರೀಷ್ ಪಂಚಭೂತಗಳಲ್ಲಿ ಲೀನವಾಗಿದ್ದಾರೆ. ಅಂತ್ಯಕ್ರಿಯೆಗೆ ಆಗಮಿಸಿದ್ದ ಅಭಿಮಾನಿಗಳು ಕಣ್ಣೀರ ವಿದಾಯ ಹೇಳಿದರು. ಇಂದು ಕೂಡ ಅಂಬಿ ಸಮಾಧಿಯ ದರ್ಶನಕ್ಕೆ ಅಭಿಮಾನಿಗಳು ಆಗಮಿಸ್ತಾನೇ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಂಬಿ ಸಮಾಧಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದ್ದು, ರಾತ್ರಿಯಿಂದಲೇ ಅಭಿಮಾನಿಗಳು ಅಂಬಿ ಸಮಾಧಿ ಬಳಿಗೆ ಆಗಮಿಸಿದ್ದಾರೆ. ಕಂಠೀರವ ಸ್ಟುಡಿಯೋ ಗೇಟ್ ಹೊರಗೆ ಅಭಿಮಾನಿಗಳು ಕಾಯ್ತಾ ಇದ್ದು, ಭದ್ರತೆಯ ದೃಷ್ಟಿಯಿಂದ ಪೊಲೀಸರು ಭದ್ರತೆ ಒದಗಿಸಿದ್ದಾರೆ. ಇನ್ನು ಅಂಬಿ ಕುಟುಂಬಸ್ಥರು ಕಂಠೀರವ ಸ್ಟುಡಿಯೋಗೆ ಆಗಮಿಸಿ 10 ಗಂಟೆಗೆ ಹಾಲು ತುಪ್ಪ ಬಿಡುವ ಕಾರ್ಯ ನೆರವೇರಿಸಲಿದ್ದಾರೆ. ಎಸ್, ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಕಂಠೀರವ ಸ್ಟುಡಿಯೋ ಅಂದರೆ ಅಂಬಿ ಸಮಾಧಿಯ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಅಂಬಿ ಸಮಾಧಿ ಆಯಿತು, ಪಂಚಭೂತಗಳಲ್ಲಿ ಲೀನವಾದರು, ಆದರೆ ಅವರನ್ನು ನೋಡುವಂತಹ ಅವಕಾಶ ಸಿಗದೇ ಇರುವಂಥವ್ರು ಈಗ ಸಮಾಧಿಯ ಕಡೆ ದೌಡಾಯಿಸ್ತಾ ಇದ್ದಾರೆ. ಸೊ ಎಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಲ್ಲಿ ನೆರೆದಿದ್ದಾರೆ? ಯಾಕೆಂದರೆ ಬೆಳಗಿನ ಜಾವ 4 ಗಂಟೆಯಿಂದನೂ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ, ರಾತ್ರಿಯಿಂದನೂ ಕೂಡ ಬೇರೆ ಬೇರೆ ಕಡೆಯಿಂದ ಅವರು ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿ ಏನಿದೆ ಸುರೇಶ್? ಹೌದು ಗುರುಪ್ರಸಾದ್, ರಾತ್ರಿ 10 ಗಂಟೆ ನಂತರ ದರ್ಶನವನ್ನು ಕ್ಲೋಸ್ ಮಾಡಲಾಗುತ್ತೆ. ಅಂದರೆ ಪಾರ್ಥಿವ ಶರೀರನ ಅಂದರೆ ಶವ ಸಂಸ್ಕಾರದ ನಂತರ ಪಾರ್ಥಿವ ಶರೀರವನ್ನು ಸುಡ್ತಕ್ಕಂಥ ಕೆಲಸ ಆಯಿತು. ಸುಡ್ತಕ್ಕ ಸಂದರ್ಭದಲ್ಲಿ ಮಧ್ಯರಾತ್ರಿ 12 ರಿಂದ 1 ಗಂಟೆವರೆಗೂ ಬೆಂಕಿಯ ಕೆನ್ನಾಲಿಗೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಶವ ಸುಡ್ತಾನೇ ಇತ್ತು. ಭದ್ರತಾ ದೃಷ್ಟಿಯಿಂದ ರಾಜ್ಯದ ಮೂಲೆ ಮೂಲೆಗಳಿಂದ, ಪ್ರಮುಖವಾಗಿ ಮಂಡ್ಯ, ಮೈಸೂರು, ರಾಮನಗರ ಭಾಗಗಳಿಂದ ಬರತಕ್ಕಂಥ ಜನರ ಸಂಖ್ಯೆ ಜಾಸ್ತಿ ಇತ್ತು. 10 ಗಂಟೆ ನಂತರ ಕ್ಲೋಸ್ ಮಾಡಿದ ಮೇಲೆ ಬೆಳಗ್ಗೆ 8 ಗಂಟೆ ನಂತರ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗುತ್ತೆ ಅಂತೇಳಿ ಪೊಲೀಸರ ಹೇಳಿಕೆ ನಂತರ ಜನರು ತಮ್ಮ ತಮ್ಮ ಮನೆಗಳಿಗೆ ತೆರಳಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಕ್ಯಾಬ್ಗಳಲ್ಲಿ ಬಂದಿರತಕ್ಕಂಥವ್ರು, ಆಟೋಗಳಲ್ಲಿ, ಬೈಕ್ಗಳಲ್ಲಿ ಬಂದಿರತಕ್ಕಂಥವ್ರು ಕಂಠೀರವ ಸ್ಟೇಡಿಯಂ ಮುಂದೆ ವಾಹನಗಳನ್ನು ಪಾರ್ಕ್ ಮಾಡಿ ಇಡೀ ರಾತ್ರಿ ಕಾದಿರ್ತಕ್ಕಂತಹ ಉದಾಹರಣೆಗಳನ್ನು ನಾವು ಬೆಳಗ್ಗೆ ನೋಡಿದ್ವಿ. ಅಂದರೆ ಬೆರಳೆಣಿಕೆ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದರೂ ಸಹ 8 ಗಂಟೆಯ ನಂತರ ದರ್ಶನಕ್ಕೆ ವ್ಯವಸ್ಥೆ ಅಂತೇಳಿ ಕನ್ಫರ್ಮ್ ಆಗಿರೋದ್ರಿಂದ 8 ಗಂಟೆಯ ನಂತರ ದರ್ಶನ ಪಡ್ಕೊಳ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಹಾಲಿನ ಶಾಸ್ತ್ರ ಅಂತೇಳಿ ಏನೋ 3 ದಿನದ ನಂತರ ಹಾಲು ಈ ಶಾಸ್ತ್ರ ಇರುತ್ತೆ. ಹಾಲಿನ ಶಾಸ್ತ್ರಕ್ಕೆ ಅಭಿಮಾನಿಗಳು ಅಂದರೆ ಏನು ಕುಟುಂಬಸ್ಥರು ಸಹ ಬರ್ತಕ್ಕಂಥ ಸಾಧ್ಯತೆ ಇದೆ. ಇನ್ನೂ ಸಹ ನಾವು ಸಮಾಧಿಯನ್ನು ಗಮನಿಸೋದಾದರೆ ಬೆಂಕಿಯ ಕೆನಾಲಿಗೆ ಇನ್ನೂ ಇದೆ, ಬೆಂಕಿಯ ಇನ್ನು ಉರಿತಕ್ಕಂಥ ನಾವು ದೃಶ್ಯಗಳನ್ನು ನಾವು ಗಮನಿಸ್ಬೋದು. ಇಲ್ಲಿ ಅಂದರೆ 10 ಗಂಟೆ ನಂತರ ಕುಟುಂಬಸ್ಥರ ಹಾಲಿನ ಶಾಸ್ತ್ರಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳು ಇಲ್ಲಿ ಆಗ್ತಾ ಇದೆ. ಅಂದರೆ ನಿನ್ನೆ ತುಂಬ ನುಗ್ಗುನುಗ್ಗಲಿತ್ತು, ಏನೋ ಹೂವಿನ ಹಾರ ಮತ್ತು ಬೇರೆ ಎಲ್ಲ ವಸ್ತುಗಳನ್ನು ಇಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದ್ದರಿಂದ 10 ಗಂಟೆ ಹಾಲಿನ ಶಾಸ್ತ್ರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧಿಗಳಾಗ್ತಾ ಇದೆ. ಜೊತೆಗೆ ಏನು ಸಮಾಧಿ ಸ್ಥಳದ ಸುತ್ತಮುತ್ತ ಇರತಕ್ಕಂತಹ ಕ್ಲೀನಿಂಗ್ ವ್ಯವಸ್ಥೆಯನ್ನು ಇಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇರತಕ್ಕಂಥದ್ದು, ಮತ್ತು ಯಾರೊಬ್ಬರು ಬೇಗನೆ ಬಂದು ಏನಾದರೂ ಅಹಿತಕರ ಘಟನೆಗಳು ಮಾಡ್ಕೊಳ್ತಾರಾ ಅಂತಕ್ಕಂಥ ಭಯದ ಹಿನ್ನೆಲೆಯಲ್ಲಿ ಪೊಲೀಸರು ಮುಂಜಾಗ್ರತೆಯನ್ನು ವಹಿಸ್ತಾ ಇದ್ದಾರೆ. ಅಂಬಿಗೆ ಬೇಕಾಗಿರ್ತಕ್ಕಂತಹ ಚಿಕನ್ ತುಂಬ ಇಷ್ಟ ಅಂಬಿಗೆ, ಹಾಗೆಯೇ ಫಾರಿನ್ ಸ್ಕಾಚ್ ಇಷ್ಟ ಅಂಥೇಳಿ ಅಭಿಮಾನಿಗಳು ಅತಿರೇಕವನ್ನು ಮಾಡಿ, ಅಂದರೆ ಅದು ಪ್ರೀತಿಯ ಅತಿರೇಕ, ಆ ನಿಟ್ಟಿನಲ್ಲಿ ಅಂದರೆ ಒಂದಷ್ಟು ಜನ ಬಂದು ಚಿಕನ್ನು ಮತ್ತು ಮಟನನ್ನು ಜನಕ್ಕೆ ವಿತರಣೆ ಮಾಡಿ ಹೋಗಿದ್ದಾರೆ ರಾತ್ರಿ. ಅದರ ಜೊತೆಗೆ ಒಂದಷ್ಟು ಜನ ಅಂಬಿಗೆ ಅವರು ಮಧ್ಯಾಹ್ನ ತುಂಬ ಇಷ್ಟಪಡ್ತಾ ಇದ್ರು ಅಂತೇಳಿ ಫಾರಿನ್ ಸ್ಕಾಚನ್ನು ಬಂದು ಅವರು ಕೊಡಲೇಬೇಕು ಅಂತೇಳಿ ಅಂಬಿಗೆ ಅಭಿಮಾನಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಪೊಲೀಸರು ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು ಅಥವಾ ಸಮಾಧಿ ಸ್ಥಳದಲ್ಲಿ ಏನಾದರೂ ಅನಾಹುತಗಳಾಗ್ಬೋದು ಅನ್ನೋ ಕಾರಣಕ್ಕೆ ಎಲ್ಲವನ್ನು ಸ್ಟಾಪ್ ಮಾಡಿರ್ತಕ್ಕಂಥದ್ದು ಸೂಕ್ತ ಬಂದೋಬಸ್ತು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರೇನಾದರೂ ಅಭಿಮಾನಿಗಳು ಬಂದರೆ ಅವರನ್ನು ಯಾವ ರೀತಿ ನಿಯಂತ್ರಣ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲೂ ಸಹ ಪೊಲೀಸರು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. 10 ಗಂಟೆ ನಂತರ ಅಂಬಿಯ ಸಮಾಧಿ ಸ್ಥಳದಲ್ಲಿ ಹಾಲಿನ ಶಾಸ್ತ್ರ ಮುಂದುವರಿಯುತ್ತೆ. 8 ಗಂಟೆ ನಂತರ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗುವುದು ಅಂತೇಳಿ ಪೊಲೀಸ್ನವರು ಹೇಳಿದ್ದಾರೆ. ಈಗ ಅವ್ರ ಕುಟುಂಬಸ್ಥರು ಮೊದಲು ದರ್ಶನ ಪಡ್ಕೊಂಡು ಬಿಡಲಿ, ನಂತರ ಆ ವ್ಯವಸ್ಥೆ ಮಾಡಿಕೊಳ್ಳೋಣ ಅಂತಕ್ಕಂಥ ನಿಟ್ಟಿನಲ್ಲೂ ಇಲ್ಲಿ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಓಕೆ ಸುರೇಶ್, ಇನ್ನು ನಿನ್ನೆ ತೆಗೆದುಕೊಂಡಂತಹ ಭದ್ರತೆಯ ಕಲ್ಪನೆ ಮತ್ತು ಅದನ್ನು ನಿರ್ವಹಣೆ ಮಾಡಿದಂಥ ವ್ಯವಸ್ಥೆ ನಿಜಕ್ಕೂ ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕೆ ಒಂದು ರೀತಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆಂದರೆ ಎಲ್ಲಿಯೂ ಕೂಡ ಒಬ್ಬರು ಯಾವುದೇ ಅಹಿತಕರ ಘಟನೆ ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ, ಮಿಸ್ ಕಾಡೋದಕ್ಕೂ ಸಾಧ್ಯ ಆಗಲಿಲ್ಲ. ಆ ರೀತಿಯಾದಂಥ ಭದ್ರತೆ ವ್ಯವಸ್ಥೆ ಇತ್ತು. ಆಮೇಲೆ ಇನ್ನೂ ಕೂಡ ಅಭಿಮಾನಿಗಳು, ಜನ ಬೇರೆ ಬೇರೆ ಕಡೆಯಿಂದ ಬರೋರು ಜಾಸ್ತಿ ಆಗ್ತಾರೆ. ಯಾಕೆಂದರೆ ಇಬ್ಬರ ಸ್ಮಾರಕ ಅಲ್ಲಿದೆ, ಒಂದು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು, ಹಾಗೆಯೇ ಅಂಬರೀಷ್ ಅವ್ರದ್ದು. ಇನ್ನೂ ಆ ಫ್ಲೋ ಜಾಸ್ತಿ ಆಗುತ್ತೆ ಇನ್ನು ಬರುವಂತಹ ದಿನಗಳಲ್ಲಿ. ಸೊ ಹಾಗೆ ಭದ್ರತಾ ವ್ಯವಸ್ಥೆಯನ್ನು ಅಲ್ಲೇ ಇರಿಸೋದಕ್ಕೆ ಸಾಧ್ಯ ಇದೆಯಾ? ಸೊ ಅದ್ರ ಬಗ್ಗೆ ಏನಾದರೂ ಡಿಸಿಷನ್ಸ್ ತಗೊಂಡಿದ್ದಾರಾ ಅಂತ?
ಹೌದು ಗುರುಪ್ರಸಾದ್, ಇದು ಬೆಂಗಳೂರು ಏನೋ ಉತ್ತರ ಭಾಗ ಮತ್ತು ಪಶ್ಚಿಮ ಭಾಗಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಕಂಠೀರವ ಸ್ಟುಡಿಯೋ. ಪ್ರಮುಖವಾಗಿ ಏನು ಈ ಭಾಗದ ಡಿ ಸಿ ಪಿ ಲಿಮಿಟ್ಸಲ್ಲಿ ಇರತಕ್ಕಂಥ ಎಲ್ಲ ಪೊಲೀಸ್ ಠಾಣೆ ಸಿಬ್ಬಂದಿಗಳು ವ್ಯವಸ್ಥೆ ಮಾಡಿಕೊಂಡಿದ್ದರು. ಜೊತೆಗೆ ಅಂಬಿಗೆ ತುಂಬ ದೊಡ್ಡ ಮಟ್ಟದ ಅಭಿಮಾನಿ ಬಳಗ ಇರೋದರಿಂದ ತಮಿಳ್ನಾಡು ಕಡೆಯಿಂದ ಅಭಿಮಾನಿಗಳು ಬರ್ಬೋದು ಅಂತೇಳಿ ಆ ಕಡೆ ಅಂದರೆ ಬೆಂಗಳೂರು ನಗರ ಆನೇಕಲ್ ಭಾಗದಲ್ಲೂ, ರಾಮನಗರ, ಮಂಡ್ಯ, ಮೈಸೂರು, ಹಾಗೆಯೇ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಹೀಗೆ ಎಲ್ಲ ಅಂದರೆ ಬೆಂಗಳೂರು ಏನು ದಕ್ಷಿಣ ವಲಯ ಅಂತೇನಿದೆ ಆ ವಲಯದ ಎಲ್ಲ ಪೊಲೀಸ್ ಸಿಬ್ಬಂದಿನೂ ಸಹ ಸೂಕ್ತ ಭದ್ರತೆ ವ್ಯವಸ್ಥೆ ಮಾಡಿಕೊಂಡಿದ್ರು. ಜೊತೆಗೆ 2006ರಲ್ಲಿ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರ ಮೆರವಣಿಗೆ ಹೊರಟಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅಹಿತಕರ ಘಟನೆಗಳು ಸರ್ಕಾರದ ಗಮನದಲ್ಲಿತ್ತು. ಆ ರೀತಿಯ ಫಾಲೋವರ್ಸು ಬಳಗ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿ ಬಳಗ ಇದ್ದದ್ರಿಂದ ಈ ರೀತಿಯಲ್ಲೂ ಅಂದರೆ ಈ ಸಂದರ್ಭದಲ್ಲೂ ಈ ಅಂಬರೀಷ್ ಅವರ ಶವ ಅಂದರೆ ಪಾರ್ಥಿವ ಶರೀರದ ಮೆರವಣಿಗೆ ಸಂದರ್ಭದಲ್ಲೂ ಯಾವುದಾದ್ರೂ ಅಹಿತಕರ ಘಟನೆಗಳಾಗ್ಬೋದು ಅಂತೇಳಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮುಂಜಾಗ್ರತಾ ವ್ಯವಸ್ಥೆ ಮಾಡಿಕೊಂಡಿದ್ರು. ಸುಮಾರು 15,000ಕ್ಕೂ ಹೆಚ್ಚು ಪೊಲೀಸರು ಅಂದರೆ 10,000 ಏನು ಪೊಲೀಸ್ನವರು, ಜೊತೆಗೆ 4,000ಕ್ಕೂ ಹೆಚ್ಚು ಟ್ರಾಫಿಕ್ ಪೊಲೀಸ್ನವರು ಸೂಕ್ತ ಭದ್ರತೆ ವ್ಯವಸ್ಥೆ ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳಾಗಲಿಲ್ಲ. ಇವತ್ತು ಸಹ ಅಭಿಮಾನಿಗಳು ಬೇರೆ ಬೇರೆ ಕಡೆಗಳಿಂದ ಅಂದರೆ ರಾಮನಗರ, ಮಂಡ್ಯ, ಹಾಸನ, ಗುಲ್ಬರ್ಗ, ಬೇರೆ ಬೇರೆ ಭಾಗಗಳಿಂದ, ಬೆಂಗಳೂರಿನ ಎಲ್ಲ ಕಡೆಗಳಿಂದ ಸಹ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. 4 ಗಂಟೆಯಿಂದ ಮುಂಜಾನೆ 4 ಗಂಟೆಯಿಂದನೇ ಅಭಿಮಾನಿಗಳು ಗೇಟ್ ಬಳಿ ಜಮಾವಣೆ ಆಗಿರ್ತಕ್ಕಂಥದ್ದು ಮತ್ತು ರಾತ್ರಿಯೇ ಬಂದಿರತಕ್ಕಂಥ ಕ್ಯಾಬ್ಗಳಲ್ಲಿ ಆಟೋಗಳಲ್ಲಿ ಬಂದಿರತಕ್ಕಂಥ ಅಭಿಮಾನಿಗಳು ಸಹ ತುಂಬ ತೀವ್ರ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಓಕೆ, ಹೇಗಾದರೂ ಮಾಡಿ ಅಟ್ ಲೀಸ್ಟ್ ನಾವು ಏನೋ ಸಮಾಧಿಯನ್ನಾದರೂ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಭಿಮಾನಿಗಳು. ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗೆ.